So, Alinda Davangere inda navu matte Chikmagalur shooting madidimi. Chikmagalur, Udupi, matte Mangaluru suttamatta ella. Illi bandu hero inda ondu backdrop avara mane hegirutte, avardu atmosphere enu, avara family enu annodu idralli bandu Pavitra Lokesh madam madidare. Shri Leela avara tai character. Nan phone made matarde first to phone ali Hyderabad phone ali because nange nana haled on the cinema or acting madidru hagagi on parche itu. So on the 10 nimishale line idea heli takshana tumba impress aitu avrige martini andru because ittechige avaru Telugu Tamilu allela busy irodrinda very choosy agirtare maybe ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಮಾತ್ರ ಬರನ ಅಂದ್ರೆ ನಾನು ಲಾಸ್ಟ್ ದಿಯಾ ನೋಡಿದಾಗಲೂ ಆ ಪಿಕ್ಚರ್ ಅಲ್ಲಿ ಅವರು ತುಂಬಾ ಕಾಡ್ತಾರೆ ಆ ಪಾತ್ರ ಎಲ್ಲ ಸೋ ಅದರ ಗಟ್ಟಿಯಾಗಿರೋ ಪಾತ್ರ ಮಾಡ್ತಿದೀನಿ ಅಂತ ಅಂದಾಗ ನಾನು ಒಪ್ಕೋತರ ಇಲ್ವೋ ಅನ್ಕೊಂಡೆ ಬಟ್ ಅದೇ ಈ ಕಥೆಗಿರೋ ಪವರ್ ಅದು ಅವರ ಪಾತ್ರನಂತೂ ಅದ್ಭುತವಾಗಿ ಮಾಡಿದ್ದಾರೆ ಲೀಲಾ ಶ್ರೀ ಲೀಲಾ ಅವರ ತಾಯಿ ಕ್ಯಾರೆಕ್ಟರ್ ಯೂಶುವಲಿ ಪ್ರತಿ ಪಿಕ್ಚರ್ ಅಲ್ಲೂ ಹೀರೋಯಿನ್ ಗಳಿಗೆ ಹೊಸ ಹೊಸ ತಾಯಿ ಪಾತ್ರ ಸಿಗ್ತಾರೆ But ತುಂಬಾ ರೇರ್ ಆಗಿ ಅವರಿಬ್ಬರು ಒರಿಜಿನಲ್ ಅಮ್ಮ ಮಗಳೇ ಅಂತ ಅನ್ಸೋಷ್ಟು ಚೆನ್ನಾಗಿ ಇದರಲ್ಲಿ ಹೊಂದಿಕೊಂಡಿದ್ದಾರೆ ಅಂದ್ರೆ ಕಾಣ್ತಾರೆ ಸ್ಕ್ರೀನ್ ನ ಮೇಲೆ ಅವರಿಬ್ಬರದು ಒಂದು ಬಾಂಡಿಂಗ್ ಒಂದು ಪರ್ಫಾರ್ಮೆನ್ಸ್ ಎಲ್ಲದು ಅಷ್ಟೇ ಚೆನ್ನಾಗಿ ಮೀನ್ಸ್ ಅದು ಒದಗಿದೆ ಅಂತ ಹೇಳಬಹುದು ಅವರದು ಎಪಿಸೋಡ್ ಅಷ್ಟೇ ಬಾರಿ ಮಜಾ ಇತ್ತು ಪೊಲೀಸ್ ಸ್ಟೇಷನ್ ಅದೆಲ್ಲ ಒಂದಷ್ಟು ಮನೆ ಅಟ್ಮಾಸ್ಫಿಯರ್ ಇದೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಅಲ್ಲಿಂದ ಒಂದು ಟ್ರಾವೆಲಿಂಗ್ ಸಾಂಗ್ ಮಾಡ್ಕೊಂಡು ಬಂದ್ವಿ ಚಿಕ್ಕಮಗಳೂರಿಂದ ದಾವಣಗೆರೆಯಿಂದ ಹೀಗೆ ಕಥೆಯಲ್ಲಿ ಒಂದಷ್ಟು ಬ್ಲಾಕ್ಸ್ ಎಲ್ಲ ಸೇರಿ ತುಂಬಾ ಕಲರ್ಫುಲ್ ಆಗಿ ಫನ್ ಆಗಿ ಎಮೋಷನಲ್ ಆಗಿ ನಡೆಯುವಂತ ಒಂದು ಜರ್ನಿ ಇದು ಬೈ ಟು ಲವ್ ಜರ್ನಿ ಇವತ್ತಿಗೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿದು ರಿಲೀಸ್ ಗೆ ರೆಡಿ ಆಗ್ತಿದೆ ಪಬ್ಲಿಸಿಟಿ ಆಲ್ಮೋಸ್ಟ್ ಎಷ್ಟು ನಮ್ಮ ಕೈಲಾಗುತ್ತೆ ಎಲ್ಲ ಮಾಡ್ತಾ ಇದೀವಿ ಆಮೇಲೆ ಜನನು ಚೆನ್ನಾಗಿ ರಿಸೀವ್ ಮಾಡ್ಕೊತಾ ಇದ್ದಾರೆ ಯೂಶುವಲಿ ಏನಾಗುತ್ತೆ ಒಂದೊಂದು ಸಿನಿಮಾ ಫುಟೇಜ್ ಬಿಟ್ಟು ಬೇರೆ ಏನಾದರೂ ನಾವು ಮಾಡಿದಾಗ ಅಷ್ಟು ರೀಚ್ ಆಗಲ್ಲ ಬಟ್ ಈ ಸಿನಿಮಾದಲ್ಲಿ ಧನ್ವೀರ್ ಶ್ರೀ ಲೀಲಾ ಅವರಿಬ್ಬರದು ಒಂದು ಪೇರು ಎಷ್ಟು ಚೆನ್ನಾಗಿ ಜನ ರಿಸೀವ್ ಮಾಡಿದ್ದಾರೆ ಅಂದ್ರೆ ನಾವು ಏನಾದರೂ ಒಂದು ಓಕೆ ಹೊಸದಾಗಿ ಏನಾದರೂ ಮಾಡೋಣ ಅಂದ್ರೆ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಸೋ ನನ್ನ ಎಲ್ಲ ಸೋಶಿಯಲ್ ಮೀಡಿಯಾ ಫ್ರೆಂಡ್ಸ್ ಮತ್ತೆ ಟಿವಿ ಮೀಡಿಯಾ ಪೇಪರ್ ಮೀಡಿಯಾದವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನೂನು ಪ್ರತಿ ಪಿಕ್ಚರ್ ಅಲ್ಲೂ ಮತ್ತೆ ಹೋಗಿ ನಿಂತ್ಕೋತೀನಿ ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಪ್ರತಿ ಸಿನಿಮಾದಲ್ಲೂ ಮಾಡ್ತಾ ಇದ್ದಾರೆ ನಾನು ಅದನ್ನ ಉಳಿಸ್ಕೋಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೋ ಇದೇ ಫೆಬ್ರವರಿ 18 ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಆಮೇಲೆ ಈಗ ಆಲ್ರೆಡಿ ಒಂದು 3 ಸಾಂಗ್ ರಿಲೀಸ್ ಆಗಿದೆ ಐ ಹೇಟ್ ಲವ್ ಅಂತ ಅಂದ್ರೆ ಇವರಿಬ್ಬರು ಸಿನಿಮಾ ಟೈಟಲ್ ಬೈ ಟು ಲವ್ ಅದರಲ್ಲಿ ಒಂದು ಮಗು ಬೇರೆ ಇದೆ ಬಟ್ ಇವರಿಬ್ಬರು ಐ ಹೇಟ್ ಲವ್ ಅಂತ ಇದ್ದಾರೆ ಯಾಕೆ ಇವರು ಲವ್ ನ ಹೇಟ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆ ಲವ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ನ ಹೇಳುವಂತ ಒಂದು ಸೀಕ್ವೆನ್ಸ್ ಆ ಸಾಂಗ್ ಅಲ್ಲಿ ಇದೆ ಆ ಸಾಂಗ್ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ರಿವ್ಯೂ ಮತ್ತೆ ರೀಚ್ ಚೆನ್ನಾಗಿ ಆಯ್ತು ಅದಾದ ಮೇಲೆ ಬಿಟ್ಟಿದ್ದು ಬೈ ಟು ಅನ್ನೋ ಒಂದು ಟೈಟಲ್ ಸಾಂಗ್ ಇದರಲ್ಲಿ ಹೀರೋ ಹೀರೋಯಿನ್ ಲವ್ ಮಾಡ್ತೀವಿ ಲವ್ ಚೆನ್ನಾಗಿರುತ್ತೆ ಅಂತಾರೆ ಸೋ ಇವಾಗ ಲವ್ ನ ಯಾವಾಗ ಹೇಟ್ ಮಾಡ್ತಾರೆ ಯಾವಾಗ ಇಷ್ಟ ಪಡ್ತಾರೆ ಇದೆಲ್ಲ ನೋಡೋದಕ್ಕೆ ಸಿನಿಮಾ ನೋಡಬೇಕು ಆಮೇಲೆ ರೀಸೆಂಟ್ ಆಗಿ ನೀನೇ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ ಆಕ್ಚುಲಿ ನೀನೇ ಸಾಂಗ್ ನಮ್ಮ ಇಡಿ ಟೀಮ್ ಗೆ ಎಲ್ಲರಿಗೂ ಫೇವರೇಟ್ ಸಾಂಗ್ ಅದು ಅಜಿನೇಶ್ ನಾವು ಕಂಪೋಸ್ ಗೆ ಅಂತ ಕೂತಾಗ ಫಸ್ಟ್ ಸಾಂಗ್ ಟ್ಯೂನ್ ಅಂತ ಮಾಡಿದ್ದೆ ನೀನೇ ಅಲ್ಲಿಂದ ಹಿಡಿದು ಒಂತರ ಎಲ್ಲರಿಗೂ ಎಮೋಷನ್ ಬಾಂಡಿಂಗ್ ಅದು ಎಲ್ಲಿವರೆಗೂ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಮಗು ಆರೋ ಆಕ್ಟ್ ಮಾಡಿದಾನಲ್ಲ ಅವನಿಗೂ ಆ ಸಾಂಗ್ ಹಾಕಿದ್ರೆ ಸೈಲೆಂಟ್ ಆಗಿಬಿಡ್ತಾನೆ ಆ ತರದ್ದು ಒಂದು ಸೌಂಡ್ ಒಂದು ಅದೊಂದು ಏನೋ ಪವರ್ ಇದೆ ಆ ಸಾಂಗ್ ಅಲ್ಲಿ ಸೋ ಆ ಸಾಂಗ್ ಅಷ್ಟೇ ನನಗೆ ತುಂಬಷ್ಟು ಫ್ಯಾಮಿಲಿಗಳಿಂದ ಎಲ್ಲ ಫೋನ್ ಮಾಡಿ ತುಂಬಾ ಒಳ್ಳೆ ಪದಗಳು ಬರ್ತಾರೆ ಅಂತ ಇದ್ರು ಸೋ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರ್ತಾರೆ ಅದು ಸೋ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಅಂದ್ರೆ ಗುರುಗಳು ನಮಗೆ ನಾನು ಒಂದು ಸಾಂಗ್ ಬರೆದಿದ್ದೀನಿ ಸೋ ಅವರನ್ನೆಲ್ಲ ಟಚ್ ಮಾಡಕ ಆಗಲ್ಲ ಏನಾದರೂ ನಾನು ತಪ್ಪಿದ್ರೆ ಕೇಳ್ತೀನಿ ನಾನು ಗುರುಗಳ ಹೆಂಗೆ ಅಂದ್ರೆ ತುಂಬಾ ಚೆನ್ನಾಗಿ ನಮಗೆ ಹೇಳ್ತಾರೆ ಆಮೇಲೆ ಸೋ ನನಗೆ ಅಂದ್ರೆ ಏನೋ ಹೊಸದು ಕೊಡಬೇಕು ಅಂತ ಅವರು ಯಾವಾಗಲೂ ಸೋ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ ಇದಾದ ಮೇಲೆ ಈಗ ನೆಕ್ಸ್ಟ್ ಯೋಗರಾಜ್ ಭಟ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ ಇದು ಬಂದು ಮನೆ ವೈರಲ್ ಆಗೋ ತರದ್ದು ಒಂದು ಸಾಂಗ್ ಇದು. ಅಂದರೆ ಯೂಶಲಿ ಮಗು ಆಗೋದು ಅನ್ನೋದು ಈಗ ನಮ್ಮ ದೊಡ್ಡವರಲ್ಲಿ ಹೇಳ್ತಾರೆ, ಮಗು ಅಂದರೆ ಅದು ದೇವ್ರು ಕೊಡಬೇಕು ಅಂತ. ಅದನ್ನು ಮನುಷ್ಯನೇ ಮಾಡ್ಕೊತಾನೆ, ಅದ್ರ ಹಿಂದೆ ಮತ್ತು ಅದಾದಮೇಲೆ ಏನೇನು ಅವಸ್ಥೆ ಪಡ್ತಾನೆ. ಆಮೇಲೆ ಈಗಿನ ಯೂತ್ಸ್ಗೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಭಟ್ರು. ಅದು ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಸೂಪರಾಗಿ ಬರೆದಿದ್ದಾರೆ. ನಿಮಗೆ ಅದು ಅಂದರೆ ಎಲ್ಲರಿಗೂ ಒಂದು ಮಿರರ್ ಅಂತ ಹೇಳ್ಬೋದು. ಹುಡುಗಂಗಾಗಲಿ, ಹುಡುಗಿಗಾಗಲಿ, ಮದುವೆ ಆಗಿರೋರಿಗಾಗಲಿ, ಆಗದಿರೋರಿಗಾಗಲಿ, ಎಲ್ಲರಿಗೂ ಒಂದಷ್ಟು ವಿಷಯ ಇದೆ ಅದರಲ್ಲಿ ಎಂಜಾಯ್ ಮಾಡೋವಂಥದ್ದು. ಸೊ ಆ ಸಾಂಗ್ ಬಗ್ಗೆ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ.